ಪೇಜ್ ನಂಬರ್ 95 ಓಕೆ ಬಾಲಕ ನೋಡಿ ಎಷ್ಟು ಸಣ್ಣವನಲ್ಲ ಹೌದಲ್ಲ ಬಾಲಕ ತುಂಬಾ ಚಿಕ್ಕವನದಾನ ಅವನು ಏನೋ ಒಂದು ಸಾಧನೆ ಮಾಡಿದನು ದೇಶಕ್ಕಾಗಿ ಏನೋ ಒಂದು ಸಾಧನೆ ಮಾಡಿದನ ಆ ಸಾಧನೆಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಬಿಟ್ಟಾನ ಅದಕ್ಕೆ ಅವನಿಗೆ ಹುತಾತ್ಮ ಅಂತ ಹೆಸರನ್ನ ಪಡೆಕೊಂಡನು ಓಕೆ ನೋಡೋಣ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಅನೇಕ ಜನರ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತಹ ಮಹಾತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ್ ಮಹಾದೇವ್ ಧೋನಿಯು ಒಬ್ಬ ನೋಡ್ರಿ ನಮ್ಮ ದೇಶ ಎಷ್ಟು ಸಲ ಹೇಳಿ ನಮ್ಮ ದೇಶ ಬ್ರಿಟಿಷರ ಕಜ್ಜಾಟೆಯಲ್ಲಿ ಬಾಳಿ ಬದುಕಿತ್ತು ಹೌದಾ ಆ ಬ್ರಿಟಿಷರಿಂದ ಬಿಡುಗಡೆ ಪಡ್ಕೋಬೇಕಾದ್ರೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಈ ದೇಶಕ್ಕಾಗಿ ಮುಡಿಪಾಗಿದ್ದಾರೆ ಹೌದಾ ಆ ದೇಶವನ್ನು ಉಳಿಸ್ಕೋಬೇಕು ನಮ್ಮ ಜನರು ಸುರಕ್ಷಿತವಾಗಿರ್ಬೇಕು ಇನ್ನೊಬ್ಬರ ಕಜ್ಜಾಟೆಯಲ್ಲಿ ನಮ್ಮ ಜನರು ಬದುಕಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ದೇಶ ಸ್ವತಂತ್ರವಾಗಬೇಕು ಯಾರ ಹಿಡಿತದಲ್ಲಿಯೂ ಕೂಡ ನಮ್ಮ ದೇಶ ಬದುಕಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಷ್ಟೋ ಜನ ಮಹಾನ್ ಮಹಾನ್ ವ್ಯಕ್ತಿಗಳು ಕೂಡ ಇದರಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಾರ ಅಂಥದ್ರಲ್ಲಿ ಕೇವಲ 13 ವರ್ಷದ ಬಾಲಕ ಲ್ಯಾಮಿಂಗ್ಟನ್ ಎಂಬ ಪ್ರೌಢಶಾಲೆಯ ವಿದ್ಯಾರ್ಥಿ ನಾರಾಯಣ್ ಮಹಾದೇವ್ ಧೋನಿ ಎನ್ನುವಂಥ ಒಬ್ಬ ಹುಡುಗ ಅವನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ತನ್ನ ಜೀವನವನ್ನ ಮುಡಿಪಾಗಿಟ್ಟಣ್ಣ ತನ್ನ ಜೀವನವನ್ನ ಪ್ರಾಣಾರ್ಪಣೆಯನ್ನಾಗಿ ಮಾಡ್ಯಾನ ಹೌದಾ ಅದಕ್ಕೆ ಅವನಿಗೆ ಹುತಾತ್ಮ ಅನ್ನುವಂಥ ಬಿರುದನ್ನ ಪಡ್ಕೊಂಡಣ್ಣ ಕೇವಲ 13 ವರ್ಷದ ಬಾಲಕ ನಿಮ್ಮಷ್ಟು ಹೌದಾ ನಿಮ್ ಹೈಸ್ಕೂಲ್ ಹುಡುಗ ಪ್ರೌಢಶಾಲೆ ಅಂದ್ರೆ ಹೈಸ್ಕೂಲ್ ಹುಡುಗ ಎಂಟನೇನೋ ಏಳ ನೈನ್ತ ಇರುವಂತಹ ಒಬ್ಬ ಬಾಲಕ ತನ್ನ ಪ್ರಾಣವನ್ನ ಕಳ್ಕೊಂಡ ಯಾಕ ಬ್ರಿಟಿಷರೊಡನೆ ಈ ಬಾಲಕ ಕೂಡ ಹೋರಾಡಿದ ಹೆಂಗ್ ಹೋರಾಡಿದಪ್ಪ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ 1967 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟರು ನೋಡಿ 1967 ಆಗಸ್ಟ್ 9 ತಾರೀಕಿಗೆ 1967 ಆಗಸ್ಟ್ 9 ತಾರೀಕಿಗೆ 1942 ಆಗಸ್ಟ್ 9 9 ತಾರೀಕಿಗೆ ಗಾಂಧೀಜಿಯವರು ಏನ್ ಮಾಡಿದ್ರು ಬ್ರಿಟಿಷರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಕೊನೆಯ ಏನಂತ ನೀವು ಭಾರತವನ್ನು ಬಿಟ್ಟು ಹೋಗಿ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಕೊನೆಯ ಎಚ್ಚರಿಕೆಯನ್ನ 1947 ಆಗಸ್ಟ್ 9 ತಾರೀಕಿಗೆ ಅವರಿಗೆ ಕೊಟ್ಟರು ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿ ಅಂತ ಸಿಡಿದೆದ್ದಿತ್ತು ನೋಡ್ರಿ ಯಾವುದೇ ಒಂದು ಬ್ರಿಟಿಷರು ತಮ್ಮ ನಮ್ಮ ದೇಶವನ್ನ ಆಳ್ತಾ ಇದ್ರು ಅವರ ನಿರಂಕುಶ ಎಲ್ಲರಲ್ಲೂ ಕಿಚ್ಚು ಹೆಚ್ಚಿತ್ತು ಜ್ವಾಲಾಮುಖಿಯಲ್ಲಿ ಕಿಚ್ಚು ಹೆಚ್ಚಾಗಿತ್ತು ಯಾರಲ್ಲಿ ನಮ್ಮ ಜನತೆಯಲ್ಲಿ ಅವರನ್ನು ಓಡಿಸ್ಬೇಕು ನಮ್ಮ ದೇಶವನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನುವಂತಹ ಕಿಚ್ಚು ಎಲ್ಲರ ಮನದಲ್ಲಿ ಸಿಡಿದೆದ್ದಿತ್ತು ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆ ತತ್ವವನ್ನು ಹೇಳಿದನವೆಂದು ತಪ್ಪಾಗಿ ತಿಳಿದಿದ್ರು ಅವರೇ ತಿಳ್ಕೊಂಡಿದ್ರು ಬ್ರಿಟಿಷರು ಭಾರತ ಜನತೆಯಲ್ಲಿ ಹೇಳಿದನಾಗಿ ಅಹಿಂಸಾ ತತ್ವವನ್ನ ಗಾಂಧೀಜಿಯವರು ಏನು ಹೇಳಿದ್ರು ಯಾವುದೇ ರೀತಿ ಅಹಿಂಸೆ ಮಾಡಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಬಡಿಬಾರ್ದು ಹೊಡಿಬಾರ್ದು ಕೇವಲ ನಾವು ಚಳವಳಿ ಮಾಡಬೇಕು ಉತ್ತನೇ ಶಾಂತ ರೀತಿಯಿಂದ ಚಳವಳಿಯನ್ನು ಮಾಡಬೇಕು ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಗಾಂಧೀಜಿ ಅವರು ಹೇಳಿದ್ರು ಆದ್ರೆ ಬ್ರಿಟಿಷರು ತಿಳ್ಕೊಂಡ್ರು ಇವರಿಗೆ ಏನು ಇಲ್ಲ ಇವ್ರು ಹೇಳಿಗಳು ಇವ್ರು ಅನಿಸ್ತಾರ ಅದಕ್ಕೆ ಆ ರೀತಿ ಕುತ್ಕೊಂಡು ಸುಮ್ಮನೆ ಮುಂದ ಏನ್ ಮಾಡಕತ್ತಾರಿದ್ರು ಚಳವಳಿ ಮಾಡಕತ್ತಾರ ಇವ್ರಿಗೆ ಏನು ಇಲ್ಲಂಗಿಲ್ಲ ಅನ್ನೋಂತ ಭ್ರಮೆ ಯಾರಲ್ಲಿ ಬಂತು ಬ್ರಿಟಿಷರಿಗೆ ಬಂತು ಆದ್ರೆ ಗಾಂಧೀಜಿಯವರು ಒಂದು ಮಾತಿಗಾಗಿ ಇಡೀ ಜನತೆ ಭಾರತದ ಜನತೆ ಶಾಂತವಾಗಿ ಕೂತಿತ್ತು ಯಾಕಂದ್ರೆ ಅವ್ರು ಹೇಳ ಹಿರಿಯರು ಅವ್ರು ಹೇಳಂದ್ರೆ ಅವರಂತೆ ನಾವು ನಡ್ಕೊಂಡ ಅವ್ರ ವಿರುದ್ಧವಾಗಿ ನಾವು ನಡ್ಕೊಂಡು ಬೇಡ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲಾ ಜನತೆಯಲ್ಲೂ
ಆಗಸ್ಟ್ 15 ಇದು ಹುಬ್ಬಳ್ಳಿ ಜನತೆಯ ಪ್ರಮುಖವಾದ ದಿನವಾಗಿತ್ತು ನೋಡಿ 1947 ಆಗಸ್ಟ್ 9 ತಾರೀಕಿಗೆ ಬ್ರಿಟಿಷರಿಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು ಯಾರು ಗಾಂಧೀಜಿ ಅವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಮ್ಮ ಭಾರತದಲ್ಲಿ ನೀವು ಇರಬೇಡ್ರಿ ಅಂತ ಹೇಳಿದ್ರು ಆದ್ರೆ ಅವರು ಒಂದು ಮಾತು ಹೇಳಿ ಹೇಳಿದ್ರು ನಮ್ಮ ಜನತೆಗೆ ಗಾಂಧೀಜಿ ಅವರು ಯಾವುದೇ ಅಹಿಂಸೆ ಆಗದ ಹಾಗೆ ನಾವು ಚಳವಳಿ ಮಾಡೋಣ ಅಂತ ಹೇಳಿ ನಮ್ಮ ಜನತೆಗೆ ಹೇಳಿದ್ರು ಇದರಿಂದ ಅವರ ಮಾತಿನಿಂದ ಎಲ್ಲರೂ ಎಷ್ಟೇ ಮನೆಯ ವೀರನಲ್ಲಿರುವ ತ್ರಿವರ್ಣ ಧ್ವಜವನ್ನು
ತೆಗೆದಿದ್ದ ನೋಡಿ ಮನೆಯ ಮನೆಯಲ್ಲಿ ಇರುವಂತ ಒಂದು ಬೀರು ಕಾಡಲ್ಲಿ ಇರುವಂತ ಒಂದು ತ್ರಿವರ್ಣ ಧ್ವಜ ಅಂದ್ರೆ ಕೇಸರಿ ಬಿಳಿ ಹಸಿರು ಮಾಡುವಂತ ಮೂರು ಬಣ್ಣದ ಧ್ವಜವನ್ನ ಕೈಯಲ್ಲಿ ಇಟ್ಟುಕೊಂಡ ಯಾರು ಈ ನಾರಾಯಣ ಅನ್ನುವಂತ ಒಂದು ಚಿಕ್ಕ ಬಾಲಕ ಅದನ್ನು ಕೈಯಲ್ಲಿ ಇಟ್ಟುಕೊಂಡ ಎಷ್ಟು ಬೇಗ ಎದ್ದ ಅಂತ ಅವತ್ತಿನ ದಿನ ದುರ್ಗದ ಬೈಲಿಗೆ ನಾನು ಹೋಗಬೇಕು ಬ್ರಿಟಿಷರೊಡನೆ ನಾನು ಹೋರಾಡಬೇಕು ವಿರುದ್ಧ ಹೋರಾಡಬೇಕು ಅನ್ನುವ ಒಂದು ಉದ್ದೇಶಕ್ಕಾಗಿ ಅವನು ಏನ್ ಮಾಡಿದ ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಏನ್ ಮಾಡಿದ ಖಾದಿ ಕೈಯಲ್ಲಿ ನೀಡಿರುವಂತ ಖಾದಿ ಚಟ್ಟಿ ಖಾದಿ ಎಣ್ಣಿ ತಲೆಗೆ ಗಾಂಧಿ ಟೋಪಿಯನ್ನು ಧರಿಸಿ ಕಬೋರ್ಡಲ್ಲಿ ಇರುವಂತಹ ಒಂದು ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡ್ಕೊಂಡ ಬಾಂಬೆಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ ನೋಡಿ ಆ ತ್ರಿವರ್ಣ ಧ್ವಜನ್ನ ತಗೊಂಡ ಒಂದು ಉದ್ದನೆಯ ಬೊಂಬು ಬೊಂಬು ಅಂದ್ರೆ ದಪ್ಪನೆಯ ಬಡಿಗೆಗೆ ಆ ತ್ರಿವರ್ಣ ಧ್ವಜವನ್ನ ಹಾಕಿದ ಹಾಕಿ ಏನ್ ಹೇಳಿದ ಅಮ್ಮ ಅಂತ ಹೇಳಿ ತನ್ನ ತಾಯಿಯನ್ನ ಕೂಗ್ತಾ ಇದ್ದಾನ ಯಾರು ನಾರಾಯಣ ಜೋರಾಗಿ ಕೂಗಿದ ನಿದ್ದೆಯಿಂದ ನಿದ್ರೆಯಿಂದ ಎಲ್ಲ ತಾಯಿ ಮಗನನ್ನು ನೋಡಿ ಅಕ್ಷರದಿಂದ ಎಲ್ಲಿಗೆ ಹೋಗುತ್ತಿರುವ ಮಗು ಎಂದು ಕೇಳಿದ್ಲು ನೋಡ್ರಿ ತಾಯಿಯನ್ನು ಮಲ್ಕೊಂಡಾಳ ಬೆಳಗಿನ ಜಾವ ತಾಯಿ ಗೊತ್ತಿಲ್ಲ ಮಗ ಎಲ್ಲಿ ಹೋಗ್ತಾನೋ ಇನ್ನೂ ಬರೀ ಗೊತ್ತಿಲ್ಲ ಹೌದಾ ಕೇವಲ ತನ್ನ ಸಿದ್ಧತೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಯಾರು ನಾರಾಯಣ ಏನಂತ ನಾನು ಭಾರತಕ್ಕಾಗಿ ಹೋರಾಡಬೇಕು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಎನ್ನುವಂತ ಕೆಚ್ಚಿನಿಂದ ಏನ್ ಮಾಡಿದ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಖಾಲಿ ಅಂಗಿ ಚಂಡಿ ಗೋಪೆಯನ್ನು ಹಾಕೊಂಡು ತ್ರಿವರ್ಣ ಧ್ವಜವನ್ನು ತನ್ನ ಬೊಂಬೆಗೆ ಸೇರಿಸಿಕೊಂಡು ಅಮ್ಮ ಎಂದು ಕೂಗಿದ ಆ ತಾಯಿ ನೋಡಿ ಗಾಬರಿಯಾದ ಮಗನೇ ಎಲ್ಲಿ ಹೊರಟಿರುವೆ ಏನಾಗಿದೆ ಅಂತ ಹೇಳಿ ಮಗನನ್ನ ತಾಯಿ ಕೇಳ್ತಾ ಇದ್ದಾಳ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದು ನಾರಾಯಣ ನೋಡ್ರಿ ಅಮ್ಮ ಕೇಳ್ತಾಳ ಎಲ್ಲಿ ಹೊರಗಿರುವ ಮಗುವೆ ಬೆಳಗಿನ ಜಾವ ಇಷ್ಟೊಂದು ಗಡಿಯಲ್ಲಿ ಎಲ್ಲಿ ಹೊರಟಿರುವೆ ಅಂತ ಕೇಳ್ತಾ ಇದ್ದಾರ ಅವಾಗ ಆ ನಾರಾಯಣ ಗೊತ್ತಾಯ್ತನ್ನ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಚಳುವಳಿಯಲ್ಲಿ ನಾನು ಭಾಗವಹಿಸಕ್ಕ ಹೊರಡ್ತಾ ಇದ್ದೀನಿ ಅಮ್ಮ ಅಂತ ಹೇಳಿ ಕೇಳ್ತಾನ
ಹೊರಡ್ತಾ ಇದ್ದಾನ ತಾಯಿಗೆ ದುಗುಣತೆ ಹೆಚ್ಚಾಗ್ತಾ ಇದೆ ಮಗ ಹೊರಡ್ತಾ ಇದ್ದಾನ ಏನಾರ ಮಾಡ್ಕೊಂಡ ಅನ್ನೋಂತ ಭಾವನೆ ತಾಯಿಗೂ ಇದೆ ಆದ್ರೆ ತಾಯಿಗೆ ಈ ನಾರಾಯಣ ಪ್ರೇರೇ ತುಂಬ್ತಾ ಇದ್ದಾನ ಅಮ್ಮ ನೀನ್ ಏನು ಅಂಚಬೇಡ ನಾವು ದೇಶಕ್ಕಾಗಿ ಹೋರಾಡ್ತಾ ಇದ್ದೀವಿ ಇಲ್ಲಿ ದೊಡ್ಡವರು ಸಣ್ಣವರು ಅನ್ನುವಂತ ಭಾವನೆ ಬೇಡ ಕೇವಲ ದೇಶವನ್ನ ನಾವು ಹೇಗೆ ರಕ್ಷಿಸ್ತೀವಿ ಭಾರತಕ್ಕಾಗಿ ನಾವು ಹೇಗೆ ಸೇವೆ ಸಲ್ಲಿಸ್ತೀವಿ ಅನ್ನೋದೇ ಮುಖ್ಯ ಇದೆ ಅಮ್ಮ ಅಂತ ಹೇಳಿ ಆ ಮಗನು ತಾಯಿಗೆ ತನ್ನ ನುಡಿಯಲ್ಲಿ ಹೇಳ್ತಾನ ದುರ್ಗದ ಬಯಲಿನಲ್ಲಿ ಸೇರಿದ ಜನರು ನಾರಾಯಣ ಸೇರಿಕೊಂಡರು ನೋಡ್ರಿ ದುರ್ಗದ ಬಯಲೊಳಗ ಎಷ್ಟೊಂದು ಜನ ಜನ ಸೇರ್ಕೊಂಡ್ಬಿಟ್ಟಿತ್ತು ಎಲ್ಲಿ ಹುಬ್ಬಳ್ಳಿಯ ಹೃದಯ ಮಿಂಚಿನ ಕಲ್ಲಿನ ಚತುರ ಹುಡುಗ ಆಗಮನ ಎಲ್ಲರನ್ನು ಆಕರ್ಷಿಸಿತ್ತು ಕೈಯಲ್ಲಿ ಬಡಿಗೆ ಹಿಡ್ಕೊಂಡಿದ್ದ ಏನಂತ ಬಡಿಗೆ ತ್ರಿವರ್ಣ ಧ್ವಜ ಹೊಂದಿರುವಂತ ಅವನ ಕೈಯಲ್ಲಿ ಬೊಂಬನ್ನು ಹಿಡ್ಕೊಂಡಿದ್ದ ಗಾಂಧಿ ಟೋಪಿ ಹಾಕಿದ್ದ ಖಾಲಿ ಚಡ್ಡಿ ಖಾಲಿ ಅಡಿಯನ್ನು ಹಾಕೊಂಡಿದ್ದ ಇಷ್ಟಿಷ್ಟ ಕೈ ಮಾಡಿಕೊಂಡು ಓಡುತ್ತಾ ಓಡುತ್ತಾ ಬಂದ ಎಲ್ಲರೂ ಅವನ ಮೇಲೆ ಕಣ್ಣು ಇಂಥ ಒಂದು ಚಿಕ್ಕ ಬಾಲಕ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಎಲ್ಲರೂ ಆ ಹುಡುಗರ ಮೇಲೆ ಕಣ್ಣು ನೋಡ್ರಿ ದೊಡ್ಡದೊಂದು ಸಭೆಯಲ್ಲಿ ದೊಡ್ಡವರೆಲ್ಲ ಸೇರಿದಾಗ ಸಣ್ಣದೊಂದು ಹುಡುಗ ಅಲ್ಲಿ ಬಂದ್ರೆ ನಿಮ್ಗೆ ಏನಾಗತ್ತಿ ಖುಷಿಯಿಂದ ಎಲ್ಲರೂ ಅದನ್ನೇ ನೋಡ್ತಿರ್ತೀರಿ ಅಯ್ಯೋ ಈ ಹುಡುಗ ಬಂದದಲ್ಲ ಅಂತ ಹೇಳಿ ಹೌದಿಲ್ಲ ಅದೇ ರೀತಿ ಇಲ್ಲಿ ಕೇವಲ ದೊಡ್ಡವರಷ್ಟೇ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಸಾಧ್ಯತೆ ಅಂತಾದಾಗ ಈ ಸಣ್ಣ ಬಾಲಕ ಕೇವಲ 13 ವರ್ಷದ ಬಾಲಕ ಈ ರೀತಿ ನಡೆಯಲು ಬಂದಿದ್ದನ್ನು ನೋಡಿ ಎಲ್ಲರಿಗೂ ವಿಚಿತ್ರ ಆಶ್ಚರ್ಯ ಅನಿಸಿತು ಮೆರವಣಿಗೆ ಆರಂಭವಾಯಿತು ಹುಡುಗ ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರೂ ಆಕರ್ಷಿಸಿತು ಮೆರವಣಿಗೆ ಆರಂಭವೇ ಆಯಿತು ನಾರಾಯಣ ತಾರಕಸ್ವರದಲ್ಲಿ ಬ್ರಿಟಿಷರೇ ಭಾರತ ತೊಲಗಿ ಎಂದು ಘೋಷಣೆ ಕೂಗಿ ಕೂಗುತ್ತಿದ್ದನ್ನು ನೋಡ್ರಿ ಎಲ್ಲರೂ ಹಿಂದೆ ಬರ್ತಾ ಇದ್ದಾರ ಈ ಹುಡುಗ ಮುಂದೋಗ್ತಾ ಇದ್ದಾನ ಹೋಗುತ್ತಾ ಏನಿಗತ್ತಾ ಇದ್ದಾನ ಜೈಕಾರ ಹಾಕ್ತಾನ ಜೈಕಾರ ಹಾಕ್ತಾ ಇದ್ದಾನ ಅವರಿಗೆ ವಿರುದ್ಧವಾಗಿ ಹೇಳಿಕೆಯಿಂದ ಘೋಷಣೆಯನ್ನು ಕೊಡ್ತಾ ಇದ್ದಾರ ಏನಂತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಜೋರ ಘೋಷಣೆಯಿಂದ ಘೋಷಿಸ್ತಾ ಇದ್ದಾನ ತನ್ನ ಬಳಿಯಿಂದ ಘೋಷಣೆಯನ್ನು ಕೂಗ್ತಾ ಇದ್ದಾನ ಇತರರು ಅವನ ಕೂಗನ್ನು ಪ್ರತಿಧ್ವನಿಸಿದರು ಇದನ್ನು ಕಂಡು ಪೊಲೀಸರು ಶಿಸ್ತಿನಿಂದ ಮುಗಿಯುತ್ತಿದ್ದರು ಹೋರಾಟಕ್ಕೆ ಪ್ರತಿಯಾಗಿ ಶಿಕ್ಕ ಶಿಕ್ಕವರನ್ನು ತದುಕುತ್ತಿದ್ದರು ನೋಡ್ರಿ ಇವನು ಈ ರೀತಿ ಸಣ್ಣ ಬಾಲಕ ಈ ರೀತಿ ಹೋರಾಡ್ತಾನ ಏನಂತ ಬ್ರಿಟಿಷರೇ ಭಾರತ ತೊಲಗಿ ಅಂತ ಹೇಳಿ ಚೀರ್ತಾ ಇದ್ದಾನ ಜೋರಾದ ಘೋಷಣೆ ಮಾಡ್ತಾ ಇದ್ದಾನ ಹಿಂದ್ಗಡೆ ಎಷ್ಟೆಷ್ಟು ದೊಡ್ಡ ಜನರಿದ್ದಾರಲ್ಲ ಆ ಘೋಷಣೆಯಿಂದ ಇವರು ಕೂಡ ಕೂಗ್ತಾ ಇದ್ದಾರ ಏನಂತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಕೂಗಾಡ್ತಾರ ಪೊಲೀಸರು ಕಿಚ್ಚು ಹೆಚ್ಚಾಗಿ ಬಿಟ್ಟು ಇವ್ರನ್ನ ಬಿಡಬಾರದು ಹೊಡಿಬೇಕು ಹೊಡಿಬೇಕು ಇವ್ರನ್ನ ಒಬ್ಬೊಬ್ಬರನ್ನ ಬಿಡಬಾರದು ಅಂತ ಹೇಳಿ ತಮ್ಮ ತಮ್ಮಲ್ಲೇ ಕಿಚ್ಚನ್ನು ಹೆಚ್ಚಿಸಿಕೊಳ್ತಾ ಇದ್ದಾರ ಯಾರು ಪೊಲೀಸರು ಇಷ್ಟ ಸಾಕ ಮುಂದಿನ ಅವಧಿಯೊಳಗ ಮುಂದೊಂದು ಸ್ವಲ್ಪ ಐತಿ ಅದನ್ನು ಮುಂದಿನ ಅವಧಿಯೊಳಗೆ ಮಾಡ್ತೀನಿ ನೋಡ್ರಿ ಚಿಕ್ಕ ವಯಸ್ಸಿನ ಬಾಲಕ ಕೇವಲ ನಾರಾಯಣ ದೇಶಕ್ಕಾಗಿ ಎಷ್ಟೊಂದು ಹೋರಾಟ ಮಾಡುವಂತ ಕಿಚ್ಚು ಇತ್ತಂದ್ರೆ ಆಗಿನ ಕಾಲದಾಗ ಬ್ರಿಟಿಷರು ನಮ್ಮಲ್ಲಿ ಯಾವ ರೀತಿ ತುಳಿತಾ ಇದ್ರು ಅನ್ನೋದನ್ನು ಈಗ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹೌದಾ ಬ್ರಿಟಿಷರು ನಮ್ಮಲ್ಲಿ ಯಾವ ರೀತಿ ದಪ್ಪಾಟೆಯಲ್ಲಿ ಆಡ್ತಾ ಇದ್ರು ನಾವು ಎಷ್ಟೋ ಜನ ನಮ್ಮಲ್ಲಿ ಹಿರಿಯರು ಅವರಿಗೆ ಸಾಕಷ್ಟು ತಲೆಬಾಗಿ ಬಿಟ್ಟಿದ್ರು ಆದರೂ ಕೂಡ ಅವರು ತಮ್ಮ ದಬ್ಬಾಳಿಕೆಯಿಂದ ನಮ್ಮನ್ನ ಆಡ್ತಾ ಇದ್ರು ಇದರಿಂದ ಎಲ್ಲ ಜನರು ರೊಚ್ಚಿಗೆದ್ದು ಈ ಭಾರತವನ್ನು ನಮ್ಮದು
ನಮಗೆ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡಕ್ಕೆ ಶುರು ಮಾಡಿದ್ರು. ಇದರಿಂದ ಎಲ್ಲರೂ ಕಂಗಾಲಾಗಿದ್ರು. ನಮ್ಮ ದೇಶವನ್ನ ನಾವು ರಕ್ಷಿಸ್ಕೋಬೇಕು, ಇದು ನಮ್ಮ ಭೂಮಿ, ನಮ್ಮ ಭೂಮಿಗಳು ನಾವು ದುಡಿದು ನಾವು ತಿಂದುಬಿಟ್ಟು ಅವ್ರು ಯಾಕೆ ಮಾಡಬೇಕು, ಅವ್ರ ಮ್ಯಾಲೆ ಏನು ಮಾಡಬೇಕು ನಾನು ಮಾಡಬೇಕು ಅನ್ನುವಂಥ ಬುದ್ಧಿ ನಮ್ಮ ಜನರಲ್ಲಿ ಯಾವಾಗ ಬರ್ತೋ ಅವಾಗ ಬ್ರಿಟಿಷರಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಭಾವನೆ ಎಲ್ಲರ ಮನದಲ್ಲೂ ತುಂಬಿತ್ತು. ಆದರೂ ಕೂಡ ಯಾವುದೇ ರೀತಿ ಹೊಡೆದಾಟ ಹೊಡೆದಾಟಕ್ಕೆ ಆಸ್ಪದ ಕೊಡಲಿಲ್ಲ. ಶಾಂತಿ ರೀತಿಯಿಂದ ಹೇಗಾಗಿ ಮಾಡಿ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ಎಷ್ಟೊಂದು ಚಳವಳಿಯನ್ನು ನಮ್ಮ ಹಿರಿಯರು ಮಾಡಿದ್ರು. ಹೌದಾ? ಇದು ಮುಂದಿನ ಅವಧಿ ಒಳಗೆ ಮುಂದೆ ಬರ್ತಕ್ಕಂಥ ವಿಷಯದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಓಕೆ, ನಿಮ್ಮೆಲ್ಲ ನೋಡ್ಕೋರಿ, ಓದ್ಕೋರಿ. ಹುತಾತ್ಮ ಅಂದ್ರೆ ಏನು? ಹುತಾತ್ಮ ಅಂದ್ರೆ ದೇಶಕ್ಕಾಗಿ, ದೇಶದ ಜನತೆಗಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ಅರ್ಪಿಸುವುದಕ್ಕೆ ಹುತಾತ್ಮರು ಅಂತ ಹೇಳ್ತೀವಿ. ಹೌದಾ? ಈಗ ನೋಡಿ, ಸೈನಿಕರಿಗೆ ನಾವು ಹುತಾತ್ಮರು ಅಂತ ಹೇಳ್ತೀವಿ, ಅವ್ರು ಏನಾದ್ರೆ ಸಂದ್ರೆ ಹುತಾತ್ಮರು ಅಂತ ಹೇಳ್ತೀವಿ. ಅವರ ದೇಶಕ್ಕಾಗಿ ಹೋರಾಡುವಂತಹ ವ್ಯಕ್ತಿಗಳು, ಹೌದಾ? ಮುಂದಿನ ಅವಧಿ ಒಳಗೆ ಮುಂದಿನ ಅಭ್ಯಾಸ ಮಾಡೋಣ.